Hello friends, welcome to Sandy's Kitchen Lab. Ivattu soft and tasty ada seasonal fruit mousse mado hege anta nodona banni. Ee malegaladalli itara seasonal fruits dessert na try maadi taste adbhutavagirutte. Ivaga naavu hogta idivi namma pakkada maneyavara totakke. ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರಬಹುದು. ಈ ಅದ್ಭುತವಾದ ಡೆಸರ್ಟ್ನ ಮಾಡೋದಕ್ಕೆ ನಾನು ಎಗ್ ಫ್ರೂಟ್ನ ತೊಗೊಂಡಿದ್ದು ಇದೇ ಮರದಿಂದಲೇ. ಇನ್ನು ಈ ಎಗ್ ಫ್ರೂಟ್ ಅಥವಾ ಮೊಟ್ಟೆ ಹಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಈ ಹಣ್ಣು ಉಷ್ಣವಲಯದಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತದೆ. ಈ ಹಣ್ಣಿನ ಒಳಭಾಗದ ಟೆಕ್ಸ್ಚರ್ ಮೊಟ್ಟೆಯ ಹಳದಿ ಭಾಗದ ಟೆಕ್ಸ್ಚರ್ ಇದ್ದ ಹಾಗೆ ಇರುತ್ತೆ. ಹಾಗಾಗಿ ಈ ಹಣ್ಣನ್ನು ಎಗ್ ಫ್ರೂಟ್ ಅಥವಾ ಮೊಟ್ಟೆ ಹಣ್ಣು ಅಂತ ಕರೆಯುತ್ತಾರೆ. ಈ ಹಣ್ಣಿಗೆ ಸಿಹಿ ಕಹಿ ಹುಳಿ ಅಂತ ಯಾವುದೇ ಟೇಸ್ಟ್ ಇರಲ್ಲ, ಕೇವಲ ಸಪ್ಪೆಯಾಗಿರುತ್ತದೆ. ಹಾಗಾಗಿ ತುಂಬ ಜನ ಈ ಫ್ರೂಟ್ ಮನೇಲೇ ಇದ್ದರೂ ಕೂಡ ತಿನ್ನೋದಿಲ್ಲ. ಆದರೆ ಮಾರ್ಕೆಟ್ಗಳಲ್ಲಿ ಈ ಎಗ್ ಫ್ರೂಟಿನ ಮಿಲ್ಕ್ ಶೇಕ್ ತುಂಬಾ ಫೇಮಸ್. ಅಷ್ಟೇ ಅಲ್ಲದೆ ಈ ಎಗ್ ಫ್ರೂಟಿಂದ ಐಸ್ ಕ್ರೀಮ್ ಜ್ಯಾಮ್ ಕೂಡ ಮಾಡ್ತಾರೆ. ಈ ಹಣ್ಣು ಸಪ್ಪೆಯಾಗಿರೋದ್ರಿಂದ ಡಯಾಬಿಟಿಸ್ ಇರೋರು ಕೂಡ ಈ ಹಣ್ಣನ್ನು ಸೇವಿಸಬಹುದು. ಈ ಹಣ್ಣಿನ ಒಳಭಾಗದಲ್ಲಿ ಒಂದು ಅಥವಾ ಎರಡು ದೊಡ್ಡ ಗಾತ್ರದ ಕಪ್ಪಾದ ಬೀಜಗಳಿರುತ್ತವೆ. ಈ ಬೀಜವನ್ನು ಬಿತ್ತಿ ಸಸಿಯನ್ನು ಕೂಡ ಮಾಡ್ಕೊಳ್ಬಹುದು. ನರ್ಸರಿಗಳಲ್ಲೂ ಕೂಡ ಈ ಎಗ್ ಫ್ರೂಟ್ ಪ್ಲಾಂಟ್ಸ್ನ ಮಾರಾಟಕ್ಕಿಟ್ಟಿರ್ತಾರೆ. ಈ ಎಗ್ ಫ್ರೂಟ್ನಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ನಾರಿನಂಶ, ಪ್ರೋಟೀನ್ಸ್, ವಿಟಾಮಿನ್ಸ್, ಕ್ಯಾಲ್ಶಿಯಂ ಎಲ್ಲವೂ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ಈ ಹಣ್ಣನ್ನು ಸೇವಿಸೋದ್ರಿಂದ ನಮ್ಮ ದೃಷ್ಟಿ ಉತ್ತಮವಾಗುತ್ತದೆ, ಎಲುಬು ಹಲ್ಲುಗಳು ಕೂಡ ಗಟ್ಟಿಯಾಗುತ್ತವೆ ಮತ್ತು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ. ಯಾರ ಮನೆಯಲ್ಲಿ ಅಥವಾ ತೋಟದಲ್ಲಿ ಈ ಎಗ್ ಫ್ರೂಟ್ ಉಂಟೋ ಈ ಡೆಸರ್ಟ್ನ ಒಮ್ಮೆ ಟ್ರೈ ಮಾಡಿ, ನಿಮಗೆ ಆ ಹಣ್ಣಿನ ಮೇಲೆ ಲವ್ ಆಗತ್ತೆ. ಇಷ್ಟ ಇಲ್ಲ ಅನ್ನೋರು ಕೂಡ ಈ ಎಗ್ ಫ್ರೂಟನ್ನು ಇಷ್ಟಪಡ್ತೀರಾ. ಈ ಎಗ್ ಫ್ರೂಟ್ ಡೆಸರ್ಟ್ ಮಾಡೋದಕ್ಕೆ ನಾನು ಇಲ್ಲಿ ಎರಡು ಎಗ್ ಫ್ರೂಟನ್ನು ತೊಗೊಂಡಿದ್ದೀನಿ ಹಾಗೂ ಅರ್ಧ ಕಪ್ನಷ್ಟು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಎಗ್ ಫ್ರೂಟನ್ನು ಕಟ್ ಮಾಡಿದಾಗ ಒಳಗಡೆ ಈ ರೀತಿಯಲ್ಲಿ ಇರುತ್ತೆ. ಹಣ್ಣಿನ ಟೆಕ್ಸ್ಚರ್ನ ಗಮನಿಸಬಹುದು, ಸೇಮ್ ಮೊಟ್ಟೆಯ ಹಳದಿ ಭಾಗದಂತೆ ಇದೆ. ಈಗ ಹಣ್ಣಿನ ಮಧ್ಯಭಾಗವನ್ನು ಒಂದು ಸ್ಪೂನಿಂದ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಎಗ್ ಫ್ರೂಟನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡ ನಂತರ ನೆನೆಸಿಟ್ಟುಕೊಂಡಂತಹ 12 ರಿಂದ 15 ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ನೆನೆಸಿಟ್ಟುಕೊಂಡಂತಹ 3 ಖರ್ಜೂರ ಹಾಗೂ 1 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿಕೊಂಡು ಫೈನ್ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಈ ಡೆಸರ್ಟ್ನ ಮಾಡಲು ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ನಂತರ ಬೀಜವನ್ನು ತೆಗೆದುಕೊಂಡಂತಹ ನೇರಳೆ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/8 ಟೀಸ್ಪೂನ್ ಉಪ್ಪು ಹಾಗೂ 1/8 ಟೀಸ್ಪೂನ್ ಅಚ್ಚಕಾರದ ಪುಡಿಯನ್ನು ಹಾಕಿಕೊಂಡು ಫೈನ್ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಗ್ ಫ್ರೂಟ್ ಸಿಕ್ಕಿಲ್ಲ ಅಂದರೆ ಬಟರ್ಫ್ರೂಟ್ನ ಯೂಸ್ ಮಾಡಿ ಇದೇ ವಿಧಾನದಲ್ಲಿ ಈ ಡೆಸರ್ಟ್ನ ಮಾಡ್ಕೊಳ್ಬಹುದು. ಈಗ ಫೈನಲ್ ಪ್ರಿಪ್ರೇಷನ್. ಮೊದಲಿಗೆ ಒಂದು ಗ್ಲಾಸಿಗೆ ಚಾಕ್ಲೇಟ್ ಸಿರಪ್ಪನ್ನು ಸುತ್ತಲೂ ತಾಗುವಂತೆ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಲೇಯರ್ ಮಾಡಿಕೊಂಡಂತಹ ಎಗ್ ಫ್ರೂಟ್ ಪ್ಯೂರಿಯನ್ನು ಹಾಕೊಳ್ತಾ ಇದ್ದೀನಿ. ಸೆಕೆಂಡ್ ಲೇಯರ್ ಆಗಿ ನೇರಳೆ ಹಣ್ಣಿನ ಪ್ಯೂರಿಯನ್ನು ಹಾಕೊಳ್ತಾ ಇದ್ದೀನಿ. ಈಗ ನೇರಳೆ ಹಣ್ಣಿನ ಸೀಸನ್ ಕೂಡ ಆಗಿರೋದ್ರಿಂದ ನಿಮಗೆ ಲೋಕಲ್ ಮಾರ್ಕೆಟಿಂದ ಸೂಪರ್ ಮಾರ್ಕೆಟ್ಗಳವರೆಗೂ ಎಲ್ಲ ಕಡೆ ನೇರಳೆ ಹಣ್ಣು ಸಿಗತ್ತೆ. ಥರ್ಡ್ ಲೇಯರ್ನಲ್ಲಿ ರೆಡಿಮೇಡ್ ಕಿಸನ್ ಜಾಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಫ್ರೂಟ್ ಜ್ಯಾಮನ್ನು ಕೂಡ ಹಾಕ್ಕೊಳ್ಬಹುದು. ಈಗ ನಿಮ್ಮ ಮುಂದೆ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾದ ಸೀಸನಲ್ ಫ್ರೂಟ್ ಮೂಸ್ ತಯಾರಾಗಿದೆ. ಚಿಲ್ಡಾಗಿ ತಿನ್ನೋದಕ್ಕೆ ಇಷ್ಟಪಡೋರು 1 ಅವರ್ ಫ್ರೀಸ್ ಮಾಡಿಬಿಟ್ಟು ತಿನ್ನಿ. ಇಲ್ಲ ಅಂದರೆ ರೇನಿ ಸೀಸನ್ ಆಗಿರೋದ್ರಿಂದ ಮಳೆನ ನೋಡ್ತಾ ಈ ಡೆಸರ್ಟ್ನ ಎಂಜಾಯ್ ಮಾಡಿ. ಹೆಲ್ದಿ ಹಾಗೂ ಅಷ್ಟೇ ಟೇಸ್ಟಿಯಾದ ಡೆಸರ್ಟ್ ಇದಾಗಿದೆ. ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.